ಮಣ್ಣಿನಡಿಯಲ್ಲಿ ಸಿಲುಕಿ ವ್ಯಕ್ತಿಯೋರ್ವ ಮೃತಪಟ್ಟಿರುವ ಘಟನೆ ಕಾರವಾರ ತಾಲೂಕಿನ ಕಿನ್ನರ ಗ್ರಾಮದಲ್ಲಿ ವರದಿಯಾಗಿದೆ. ಭಾರಿ ಮಳೆಯಿಂದಾಗಿ ಕಾರವಾರದ ಕಿನ್ನರ ಗ್ರಾಮದಲ್ಲಿ ಮನೆಯ ಮೇಲೆ ಗುಡ್ಡ ಕುಸಿದಿತ್ತು. ಗುಡ್ಡ ಕುಸಿತದಿಂದ ಮಣ್ಣಿನಡಿ ತಿಕ್ಕರ್ಸ್ ಗುರವ್ 60 ವರ್ಷ ಎನ್ನುವವರು ಸಿಲುಕಿದ್ರು. ಸಾರ್ವಜನಿಕರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಸುಮಾರು 3 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದರೂ ತಿಕ್ಕರ್ಸ್ ಬದುಕುಳಿಯಲಿಲ್ಲ. 3 ಗಂಟೆಗಳ ಬಳಿಕ ಮೃತದೇಹ ಹೊರತೆಗೆಯಲಾಗಿದ್ದು ಸ್ಥಳದಲ್ಲಿ ತಹಶೀಲ್ದಾರ್ ಕಾರವಾರ DYSP ಮೊಕ್ಕಾಂ ಹೂಡಿದ್ರು. 7 ಕಾಲಿಗೆ ಕರೆಕ್ಟ್ ಆಗಿ ಸುಮಾರು ಸರ ಮೇಲಿಂದ ಸಪ್ಪಳ ಬಂತು, ಸೀದಾ ಮಣ್ಣು ಎಳ್ಕೊಂಡು ಬಂದುಬಿಡ್ತು. ಆಮೇಲೆ ಮರ ಬಂದಂಗೆ ಆಗಿತ್ತು ನನಗೆ. ಅಷ್ಟನಕ ನಾನು ಹೊರಗೆ ಬಂದು ಇವರು ಹೆಂಡತಿಯಲ್ಲಿ ಹೊರಗಡೆ ಬೆಂಕಿ ಹಾಕ್ತಿದ್ರು, ಸಪ್ರೇಟ್ ದೂರ ಇದ್ದರು ಅವರು ಈ ಇದರೊಳಗೆ. ನಾನು ಬಾಬಾ ಎಲ್ಲಿದ್ದಾರೆ ಅಂತ ಕೇಳಿದರೆ ಇಲ್ಲ ಒಳಗಿದ್ದಾರೆ ಅಂದ್ರೆ, ಅಲ್ಲಿ ತಕ್ಷಣ ಒದರಿದ್ದೀನಿ ನಾನು, ಬಾಬಾ ಹೊರಗೆ ಬಾ ಹೊರಗೆ ಬಾ. ಹೊರ ತಕ್ಷಣ ಮೇಲಿಂದ ಮರ ಬಂದು 32 KV ಲೈನ್ ಮೇಲೆ ಬಿದ್ದು ಸಿಕ್ಕಾಕ್ಬಿಡ್ತು ಒಳಗಡೆ. ಅವನು ಎಲ್ಲಿ ಒಳಗೆ ಹೋಗಿದ್ದಾನೆ ಯಾವ ರೂಮಲ್ಲಿ, ಬೇರೆ ರೂಮಿಗೆ ಹೋಗಿಬಿಟ್ಟಿದ್ದಾನೆ. ಅವನಿದ್ದ ರೂಮಿಗೆ ಇಲ್ಲ ಸಿಗಲಿಲ್ಲ, 4 ಗೋಡೆಗಳಿಗೆ ಸಿಲುಕಿ ಅಲ್ಲೇ ಅಗ್ನಿಶಾಮಕದಳು 4 ತಾಸು ಕಾರ್ಯಾಚರಣೆ ಮಾಡಿ ಹೊರಗೆ ತೆಗೆದರು. ಎಷ್ಟೇನೋ ಇದೆ ಮನೆಯಲ್ಲಿ ಇಬ್ಬರೇ ಗಂಡ ಹೆಂಡತಿ? ಹಾಂ, ಹೆಂಡತಿ ಹೊರಗೆ ಬೆಂಕಿ ಆಗಲಿಕ್ಕೆ ಬಂದಿರ ಅಲ್ಲಿ ದೂರ, ಅವರು ಏನಾಗಲಿಲ್ಲ. ಮಳೆಯಿಂದನೇ ಈ ಥರ ಮಳೆಯಿಂದ ಆಗಿದ್ದು ಫುಲ್ಲು. ಮತ್ತೆ ಈ ಥರ ಕುಸಿದಿದೆ? ಕುಸಿದಿದ್ದು ಅದೇ 30 ವರ್ಷ ಹಿಂದ್ಗಡೆ ಆ ಕಡೆ ಸೈಡಿಗೆ ಇತ್ತು, ನಮ್ಮ ಲೈನ್ ಏನು ಆಗಲಿಲ್ಲ ಆಗಿದ್ದೀನಿ ತನಕ. ಈ ಘಟನೆ ಆಗೋದು ಇದೇ ಫಸ್ಟ್ ವರೆಗೆ. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.